ಇನ್ನೊಂದು ಕೆಎನ್ ರಾಜನ್ ಅವರು ಒಂದು ಪತ್ರ ಬರೀತಾ ಇದ್ದಾರೆ ಸರ್, ಡಿಸಿ ಹೆಚ್ಚುವರಿಯಾಗಿ ಸೃಷ್ಟಿಯಾಗಬೇಕು, ಬೇರೆ ಬೇರೆ ಸಮುದಾಯಗಳಿಗೂ ಪ್ರಾತಿನಿಧ್ಯ ಸಿಗಬೇಕು, ದಲಿತ ಸಮುದಾಯಕ್ಕೂ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು. ಅಲ್ಲ, ಅವರು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಆದರೆ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೇಕು, ಅಧ್ಯಕ್ಷರಿಗೆ ಹೇಳಬೇಕು, ಮತ್ತು ಹೈಕಮಾಂಡಿಗೆ ಹೋಗಿ ನಾನೇ ಮಾತಾಡಿ ನಾನೇ ಪತ್ರ ಬರೀತೀನಿ ಅಂತ ಹೇಳಿದರು ನಿನ್ನೆ. ಅದ್ರ ಬಗ್ಗೆ ಅವ್ರನ್ನ ಕೇಳಿ, ವೈಯಕ್ತಿಕವಾದ ವಿಚಾರ ಇದೆ, ಅವ್ರ ಅನಿಸಿಕೆಯನ್ನ ಅವ್ರು ಹೇಳಿದ್ದಾರೆ. ಅಲ್ಲ ಸರ್, ತಮ್ಮ ಬಗ್ಗೆ ಯಾಕೋ ಸಾಫ್ಟ್ ಕಾರ್ನರ್ ಇದಾರೆ ಅವರು, ನೀವು ಡಿಸಿ ಮಾಡಬೇಕು ಅಂತ. ಯಾಕೋ ಸಾಫ್ಟ್ ಕಾರ್ನರ್ ಇದಾರೆ ಅಂದ್ರೆ ಏನ್ರಿ? ಅಲ್ಲ ಸರ್, ಅವ್ರು ಸಾಫ್ಟ್ ಕಾರ್ನರ್ ಇದೀವಿ, ನಾವೆಲ್ಲ ಕೊಲೀಗ್ಸ್ ಇದೀವಿ, ನಾವು ಒಂದೇ ಜಿಲ್ಲೆಯವರು ಇದೀವಿ, ಸಚಿವರುಗಳಿದೀವಿ. ಸಾಫ್ಟ್ ಕಾರ್ನರ್ ಏನ್ ಬಂತಂದ್ರೆ ಸ್ನೇಹಿತರನ್ನ ಡಿಸಿ ಮಾಡ್ಬೇಕು ಅನ್ನೋದು ಅವರು. ಇರ್ಬೋದು, ತಪ್ಪಿದ್ಯಾ? ಇಲ್ಲ ಇಲ್ಲ, ನಾವು ಹಿಂದೆ ಒಂದು ವಾರದಿಂದ ಕೂಡ ಈ ಪ್ರಶ್ನೆ ಕೇಳಿದ್ದೆ ಸರ್, ತಮ್ಗೆ ಮಾಹಿತಿ ಇಲ್ಲ ಅಂದ್ರಿ ಸರ್, ಬಟ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್ ವಿಚಾರವಾಗಿ ಅಂತ. ಇಲ್ಲ, ಅವ್ರು ಹೇಳಿದ್ದಾರೆ, ಅದೇನು ಒಳ್ಳೆ ಉದ್ದೇಶದಿಂದಾನೆ ಹೇಳಿದ್ದಾರೆ. ಈಗ ಲೋಕಸಭಾ ಚುನಾವಣೆಗೆ ಬರ್ತಾ ಇದೆ, ಅದಕ್ಕೆ ಎಲ್ಲ ಸಮುದಾಯರನ್ನು ವಿಶ್ವಾಸಕ್ಕೆ ತಗೊಳ್ಬೇಕಾದ್ರೆ ಇದೊಂದು ಮಾಡಬಹುದು ಅಂತ ಏನು ಅವರ ಅನಿಸಿಕೆನ ಹೇಳಿದ್ದಾರೆ. ಮಾಡೋದು ಬಿಡೋದು ನಮ್ಮ ಹೈಕಮಾಂಡಿಗೆ ಗೊತ್ತಿದ್ದಲ್ಲ, ಅವ್ರಿಗೂ ಮಾಹಿತಿಗಳಿರ್ತವೆ, ಅವರು ಕೂಡ ಚುನಾವಣೆಯಲ್ಲಿ ಚುನಾವಣೆ ದೃಷ್ಟಿಯಿಂದ ಅವರು ಕೂಡ ನೋಡ್ತಿರ್ತಾರೆ. ಹಾಗಾಗಿ ಅವರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ, ಅದನ್ನ ತೀರ್ಮಾನ ಮಾಡೋರು ಹೈಕಮಾಂಡ್.